ಕುವೆಂಪು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ಬೆಂಗಳೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶೃಂಗೇರಿ ಪಟ್ಟಣ ಪಂಚಾಯತ್ ಹಾಗೂ ಜೆ ಸಿ ಬಿ ಎಂ ಕಾಲೇಜು ಸಹಯೋಗದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಫಿಟ್ ಇಂಡಿಯಾ ಫ್ರೀಡಂ ರನ್ ತ್ರೀ ಪಾಯಿಂಟ್ ಒ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶೃಂಗೇರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಹರೀಶ್ ವಿಶೆಟ್ಟಿ ನಡೆಸಿದರು ಶೃಂಗೇರಿ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಾಗೇಶ್ ಕಾಮತ್ ಪರಿಸರ ಸ್ನೇಹಿ ಕೈಚೀಲಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದರು ಅಂತೆಯೇ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಅದರಿಂದ ಮುಕ್ತರಾಗುವಂತೆ ಕೋರಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರಾಜ್ ಪರಿಸರ ಪ್ಲಾಸ್ಟಿಕ್ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮುಖ್ಯವಾಗಿ ಶೃಂಗೇರಿಯಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಮಿಸುವ ಪ್ರವಾಸಿಗರು ಎಲ್ಲೆಂದರಲ್ಲಿ ಕಸ ಎಸೆಯದೆ ನೈರ್ಮಲ್ಯಕ್ಕೆ ಆಸ್ಪದ ನೀಡಬೇಕು ಎಂದರು ಇವತ್ತು ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಫ್ರೀಡಮ್ ರನ್ ಮತ್ತು ಸ್ವಚ್ಛ ಭಾರತ್ ಅಭಿಯಾನ ಈ ಕಾರ್ಯಕ್ರಮವನ್ನು ಚಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಜೆ ಸಿ ಬಿ ಎಮ್ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಟ್ಟಣ ಪಂಚಾಯಿತಿಯವರ ಸಹಯೋಗದಲ್ಲಿ ಈ ಶೃಂಗೇರಿ ಕ್ಷೇತ್ರದ ಸ್ಥಳದಲ್ಲಿ ಪ್ಲಾಸ್ಟಿಕ್ ಆರಿಸೋದ್ರ ಮೂಲಕ ಇವತ್ತು ಒಂದು ಸಾರ್ವಜನಿಕರಿಗೆ ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡೋ ನಿಟ್ಟಿನಲ್ಲಿ ಈ ಪ್ಲಾಸ್ಟಿಕ್ ಒಂದು ಆರಿಸುವಂಥ ಒಂದು ಅಭಿಯಾನ ಆರಂಭ ಆಗಿದೆ ಈ ಒಂದು ಅಭಿಯಾನವನ್ನು ನಮ್ಮ ಕೇಂದ್ರ ಸರ್ಕಾರ ಅಕ್ಟೋಬರ್ ಎರಡರಿಂದ ಮೂವತ್ತೊಂದರವರೆಗೆ ಎಲ್ಲ ತಾಲೂಕು ಜಿಲ್ಲೆ ಮತ್ತು ಕಾಲೇಜುಗಳ ಆವರಣ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ಈ ಒಂದು ಅಭಿಯಾನವನ್ನು ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ವಿ ಸೊ ಇದು ಈ ಕಾರ್ಯಕ್ರಮದಲ್ಲಿ ಇನ್ನೂರಕ್ಕೂ ಹೆಚ್ಚು ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರು ಭಾಗವಹಿಸಿದ್ದಾರೆ ಎನ್ ಎಸ್ ಎಸ್ ಅಧಿಕಾರಿಗಳು ಎಲ್ಲರೂ ಸಕ್ರಿಯವಾಗಿ ಈ ಒಂದು ಪ್ಲಾಸ್ಟಿಕ್ ಆರಿಸತಕ್ಕಂಥ ಒಂದು ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ ಮೊನ್ನೆ ನಾವು ಜೋಗದಲ್ಲಿ ಈ ಒಂದು ಅಭಿಯಾನವನ್ನು ಮಾಡಿದ್ವಿ ಇವತ್ತು ಶೃಂಗೇರಿಯಲ್ಲಿ ಮಾಡ್ತಿದ್ವಿ ಜೋಗದಲ್ಲಿ ಐನೂರೈವತ್ತು ಕೆ ಜಿ ಪ್ಲಾಸ್ಟಿಕ್ ಸಂಗ್ರಹ ಮಾಡಿ ಪಟ್ಟಣ ಪಂಚಾಯತ್ ಅವ್ರಿಗೆ ನೀಡಿದ್ವಿ ಇವತ್ತು ಆರಿಸ್ತಾ ಇದೀವಿ ಈಗ ಆಲ್ರೆಡಿ ಒಂದು ಹದಿನೈದು ಬ್ಯಾಗ್ ತುಂಬಿದೆ ದೊಡ್ಡದು ಒಂದು ಮುನ್ನೂರು ಕೆ ಜಿಗಿಂತೂ ಹೆಚ್ಚು ಆರಿಸಿದೀವಿ ಇನ್ನು ಮುಗಿಯೋದ್ರೊಳಗೆ ಇನ್ನೆಷ್ಟು ಕೆ ಜಿ ಸಿಗುತ್ತೋ ಗೊತ್ತಿಲ್ಲ ಈ ಒಂದು ನಾನು ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂದರೆ ಪ್ರವಾಸಿಗರು ತಾವು ಬಂದುಬಿಟ್ಟು ಪ್ಲಾಸ್ಟಿಕ್ನ ಎಲ್ಲ ಅಲ್ಲಿ ಎಲ್ಲಿಂದಲ್ಲಿ ಬಿಸಾಡೋದನ್ನು ದಯಮಾಡಿ ನಿಲ್ಲಿಸಬೇಕು ಹಾಗೆ ಮಾಡೋದ್ರ ಮೂಲಕ ಪರಿಸರ ಸಂರಕ್ಷಣೆಗೆ ತಾವು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಸರ್ಕಾರಕ್ಕೆ ಈ ಇಲ್ಲಿ ಕೆಲವರು ಸಾರ್ವಜನಿಕರು ಹೇಳಿದರು ಸರ್ಕಾರಕ್ಕೆ ಈ ಪ್ಲಾಸ್ಟಿಕ್ ಉತ್ಪತ್ತಿನ ಹೇಳಿ ಆ ಪ್ಲಾಟಿಕ್ಕೆ ಸಿಗಬಾರ್ದು ಜನಕ್ಕೆ ಹಾಗಾದರೆ ಇದನ್ನ ಆರಿಸೋಂಥ ಅವಶ್ಯಕತೆ ಇರೋದಿಲ್ಲ ಇವತ್ತು ನೀವು ಆರಿಸೋಗ್ತೀರಾ ಮತ್ತು ನಾಳೆ ಮತ್ತಲ್ಲಿ ಪ್ಲಾಟಿಕ್ ಹಾಕ್ತಾರೆ ಹಾಗಾಗಬಾರ್ದು ಅಂದರೆ ಆ ಮೂಲ ಉತ್ಪತ್ತಿಯನ್ನೇ ನಿಲ್ಲಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವು ಒತ್ತಡ ಹಾಕಿ ಅಂತ ಹೇಳ್ತಿದ್ದಾರೆ ತುಂಬ ಅದು ಒಂದು ಒಳ್ಳೆಯ ಸಜೆಷನ್ ದಯಮಾಡಿ ಸರ್ಕಾರದವರು ಎಚ್ಚೆತ್ಕೊಂಡು ಈ ಪ್ಲಾಸ್ಟಿಕ್ ಉತ್ಪತ್ತಿ ಕಾರ್ಖಾನೆಗಳನ್ನೇ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮಗೆ ಎನ್ ಎಸ್ ಎಸ್ ಅಧಿಕಾರಿಗಳಾದಂಥ ಪ್ರಶಾಂತ್ ಅವರು ಸಂತೋಷ್ ಅವರು ಮಂಜುನಾಥವರು ಮತ್ತೆಲ್ಲ ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರು ಆರು ತಂಡಗಳಲ್ಲಿ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶೃಂಗೇರಿ ಪಟ್ಟಣದ ಹರಿಹರ ಬೀದಿ ಹಾಗೂ ಗಾಂಧಿ ಮೈದಾನದಲ್ಲಿ ಎಸೆಯಲಾಗಿದ್ದ ಕಸವನ್ನು ಸಂಗ್ರಹಣೆ ಮಾಡಿದರು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಫಿಟ್ ಇಂಡಿಯಾ ಫ್ರೀಡಮ್ ರನ್ನಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಕಾಲೇಜುಗಳ ಅಧ್ಯಾಪಕರು ಹಾಜರಿದ್ದರು